ನಮಸ್ಕಾರ ನಮಸ್ಕಾರ ನಮಸ್ಕಾರ. ಈ ಸಾಕಾನಾಡದಲ್ಲಿ ತುಯಾ ಇಲ್ ಅಂತ ಒಬ್ರು ತಮಿಳಿಯನ್ ಅಭಿಷೇಕ್ ಅಂತೆ, ಒಬ್ಬ ತಮಿಳಿಯನ್ ಅಭಿಷೇಕ್ ಅಂತ ಒಬ್ರು ಸಾಲಿ ದಾವಣಗೆರೆ ಬೆಣ್ಣೆ ದೋಸೆ ಇಟ್ಕೊಂಡಿದ್ದಾನೆ. ಕೆಳಗಡೆ ಕನ್ಸ್ಯೂಮಬಲ್ ಏನೋ ನಾವು ತಿನ್ನೋ ಅಂತ ಎಣ್ಣೆನೂ ಮಾರ್ತಾನೆ. ಅವನಾಗ ಅವರೇ ಹುಡುಗರು ಕಳಿಸಿ ನಮಗೊಂದಷ್ಟು 10 ಲೀಟರ್ ಎಣ್ಣೆ ಕೊಟ್ಟಿದ್ರು. ಪೇಮೆಂಟ್ ಕೊಟ್ವಿ, ರೆಸಿಪ್ಟ್ ಅಂತೂ ಕೊಟ್ಟಿಲ್ಲ. ಆಮೇಲೆ ಅಲ್ಲಿ ಅಲ್ಲಿ ಅವ್ರು ಕೊಟ್ಟರೋ ಅಂತ ಆಯಿಲ್ ಅನ್ನು ಯಾರು ಟೆಸ್ಟ್ ಮಾಡಲ್ಲ. ಪೇಮೆಂಟ್ ಕೊಟ್ಮೇಲೆ ರೆಸಿಪ್ಟು ಕೊಡ್ಲಿಲ್ಲ, ಆಯಿಲ್ ಟೆಸ್ಟು ಮಾಡಿಲ್ಲ. ಇಲ್ಲಿ ಬಂದ್ರೆ ಒಬ್ಬ ತಮಿಳಿಯನ್ನು ನಾವು ಪ್ರಶ್ನೆ ಮಾಡಕ್ ಹೋದ್ರೆ ನಾವು ಕೊಡಗಳ್ಳಿ ಪೊಲೀಸ್ ಇನ್ಸ್ಪೆಕ್ಟರ್ಗೆ ತಿಂಗಳು ತಿಂಗಳು ಫ್ರೀ ಆಯಿಲ್ ಕೊಡ್ತೀವಿ, ACP ಕೊಡ್ತೀವಿ, DCP ಕೊಡ್ತೀವಿ, ಕೊಡಗಳ್ಳಿ ಪೊಲೀಸ್ ಸ್ಟಾಫ್ಗೂ ಕೊಡ್ತೀವಿ ಅಂತಾರೆ. ಅಂದ್ರೆ ಇವ್ರು ಮಾಡ್ದೇ ಇರುವಂತ ಅನಾಗರಿಕರ ಕೆಲಸಕ್ಕೆ ಅಂದ್ರೆ ಒಂದು ಆಯಿಲ್ ಟೆಸ್ಟ್ ಮಾಡಲ್ಲ. ಆಯಿಲ್ ನ ತಿಂತು ನಮ್ಮನೇಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತು. ಅದನ್ನ ಕೇಳಕ್ ಹೋದ್ರೆ 10 ಜನ ದೇ ಸ್ಟಾರ್ಟೆಡ್ ಬುಲಿಯಿಂಗ್ ಮೀ, ಥ್ರೆಟನಿಂಗ್ ಮೀ. ಪ್ರಶ್ನೇನಪ್ಪ ಅಂತಂದ್ರೆ ಕೊಡಗಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡಕ್ ಹೋದ್ರೆ ಈತ ಒಬ್ಬ ತಮಿಳಿನ ಅಭಿಷೇಕ್ ಏನ್ ಹೇಳ್ತಾನೆ ಅಂತಂದ್ರೆ, ನಾನು ನೋಡಿ ನೀವು ಕೊಡಗಲಿ ಪೊಲೀಸ್ ಅವ್ರಿಗೆ ಹೇಳ್ದೆ ಸೆಕ್ಯೂರಿಟಿ ಕೊಟ್ಟಿಲ್ಲ ಅವರು, ಅದಕ್ಕೆ ತರ ಆಗ್ತಂದ್ರೆ ಏ ನಿನ್ನ ಯೋಗ್ಯತೆಗೇನು ಅಂತ, ನಿನಗೆ ಯೋಗ್ಯತೆಗೆ ಸೆಕ್ಯೂರಿಟಿ ಹಾಕೋಬೇಕು ಅಂತಾನೆ. ಒಬ್ಬ ತಮಿಳ್ನಾಡಿನ ಬಂದಿರೋ ಒಬ್ಬ ಅಭಿಷೇಕ್ ಈ ಕಾಲ್ ಸಿಮ್ಸೆಲ್ಫ್ ಏನ್ ಅಡ್ವೊಕೇಟ್. ಆಮೇಲೆ ನನಗೆ ವಿವೇಕ್ ಸುಬ್ಬಾರೆಡ್ಡಿ ಗೊತ್ತು, ನಾರಾಯಣ ಸ್ವಾಮಿ ಗೊತ್ತು, ದರ್ಶನ್ ಗೊತ್ತು, ನಿನಗೆ ಯಾರು ಗೊತ್ತಿದ್ರು ಬಿಲ್ ಕೊಡ್ಬೇಡ ಅಂತ ಯಾರನ್ನ ಹೇಳಿದಾರ? ನಾವು ತಗೊಂಡಿದ ಎಣ್ಣೆಗೆ ಒಂದು ಬಿಲ್ ಕೊಡಿಲ್ಲ, ನಾವು ತಗೊಂಡಿದ ಎಣ್ಣೆಗೆ ಟೆಸ್ಟ್ ಮಾಡಿಲ್ಲ. ಆಮೇಲೆ 10 ಜನ ಸೇರ್ಕೊಂಡು ಅಲ್ಲಿ ಬುಲ್ಲಿಂಗ್ ಮಾಡಿ ಈಗ ಇಲ್ಲಿ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ. ಇಲ್ಲೂ ಕೂಡ ಹೇಳ್ತಾನೆ ನಿಂದ FIR ಆಗಲ್ಲ, ತಿಂಗಳು ತಿಂಗಳು ಮಾಮೂಲಿ ಕೊಡ್ತೀವಿ ಪೊಲೀಸ್ ಅವ್ರಿಗೆ ಅಂತ. ಆಮೇಲೆ ಇನ್ನೊಂದು ಹೇಳ್ದ, MLA ಕೃಷ್ಣಾವರೇಗೌಡಂಗು ತಿಂಗಳು ತಿಂಗಳು ಪುಕ್ಸಟ್ಟೆ ಆಯಿಲ್ ಕೊಡ್ತಾನಂತೆ, ನಾವು ಅವ್ರನ್ನೆಲ್ಲ ಮೇಂಟೈನ್ ಮಾಡ್ತೀವಿ, ನೀವೆಲ್ಲ ಏನು ಮಾಡಕ್ಕಾಗಲ್ಲ ಅಂತ ಇದೆ ಕೊಡಗಳ್ಳಿ ಪೊಲೀಸ್ ಮುಂದೆ ಹೇಳ್ದ. ಈಗ ಒಂದು ಪ್ರಶ್ನೆ, ಇವ್ರು ಮಾಡ್ತಾ ಇರೋ ಆಯಿಲು ಯಾರಾದ್ರೂ ಕಾಸು ಕೊಟ್ರೆ ಅವ್ನು ಸಾಲ ಕೊಟ್ಟೆ ಅಂತ ಓಕೆ, 15 ದಿವಸ ಬಿಟ್ಟು ನಾನು ಬಿಗ್ ಬಾಸ್ಗೆ ಹೋಗಿದ್ದೆ, ಬಿಗ್ ಬಾಸ್ ಇಂದ ಬಂದ್ಮೇಲೆ ಪೇಮೆಂಟ್ ಕೊಟ್ಟರು ಕೂಡ, ನಾನು ಬಿಗ್ ಬಾಸ್ ಇಂದ ಬಂದ್ಮೇಲೆ ಪೇಮೆಂಟ್ ಕೊಟ್ಟಿದ್ದೀನಿ, ಕೊಟ್ಟರು ಕೂಡ ಈತ ಇವನ್ ಅಭಿಷೇಕ್ ಅನ್ನೋನು ಲಾಯರ್ ಅಂತೆ. ಮಾತಾಡ್ತಾರೆ ನಾರಾಯಣ ಸ್ವಾಮಿ ಗೊತ್ತು, ದರ್ಶನ್ ಗೊತ್ತು, ಕೃಷ್ಣ ಭೈರೇಗೌಡರ ಗೊತ್ತು, ಆಮೇಲೆ ಸ್ಟೇಷನ್ ಅಲ್ಲಿ ಇನ್ಸ್ಪೆಕ್ಟರ್ ಮಹೇಶ್ ಗೊತ್ತಂತೆ, ತಿಂಗಳು ತಿಂಗಳು ಆಯಿಲ್ ತಗೊಂಡೋತಾರೆ ಅಂತ. ಜೊತೆಲ್ಲ ಅಂತಾನೆ ನಾವ್ಯಾರು ದುಡ್ಡು ಇಸ್ಕೊಳಲ್ಲ, ನಾವೆಲ್ಲ ಮೇಂಟೈನ್ ಮಾಡ್ತೀವಂತ. ಲಂಚ ಕೊಡೋದು ತಪ್ಪು, ಇಸ್ಕೊಳೋದು ತಪ್ಪು, ಅಥವಾ ಈ ತರ ಏನಾದ್ರು ಸುಳ್ಳು ಹೇಳ್ತಾವನ ನಮ್ಗಂತೂ ಗೊತ್ತಿಲ್ಲ. ಒಂದಂತೂ ನಿಜ, ಒಂದು ಆರ್ಗ್ಯಾನಿಕ್ ಆಯಿಲ್ಗೆ ಒಬ್ಬ ಅಭಿಷೇಕ್ ಅನ್ನೋನು ಲಾಯರ್ ಹೆಸರು ಬಳಸ್ತಾನೆ, ವಿವೇಕ್ ಸುಬ್ಬಾರೆಡ್ಡಿ ಹೆಸರು ಬಳಸ್ತಾನೆ, ಇನ್ಸ್ಪೆಕ್ಟರ್ ಹೆಸರು ಬಳಸ್ತಾನೆ, ACP ಹೆಸರು ಬಳಸ್ತಾನೆ, MLA ಕೃಷ್ಣಾಭರೇಗೌಡ ಹೆಸರು ಬಳಸ್ತಾನೆ ಅಂತಂದ್ರೆ ಯಾವ ಮಟ್ಟದ ಮಾಫಿಯಾ ಈ ತರ ರನ್ ಮಾಡ್ತಾ ಇದ್ದಾನೆ? ತಿಂಗಳು ತಿಂಗಳು ಇವರಿಗೆಲ್ಲ ಪುಕ್ಸಟ್ಟೆ ಆಯಿಲ್ ಕೊಟ್ಟು ನಮ್ಮಂತವ್ರಿಗೆ ಆಯಿಲ್ ಅನ್ನೋ ಹೆಸರಲ್ಲಿ ಕೆಮಿಕಲ್, ಆರ್ಗ್ಯಾನಿಕ್ ಆಯಿಲ್ ಅನ್ನೋ ಹೆಸರಲ್ಲಿ ಕೆಮಿಕಲ್ ಕೊಟ್ಟಿದ್ದ ಪ್ರಶ್ನೆ ಮಾಡಕ್ ಹೋದ್ರೆ ಇವ್ರ ಆಟ, ಇವ್ರ ಬರಾಟ. ನಾನು ಕೂಡ 100ಗೆ ಫೋನ್ ಮಾಡಿ ಕಂಪ್ಲೇಂಟ್ ಕೊಟ್ಟು ಇಲ್ಲಿಗೆ ಬಂದಿದ್ದೀವಿ. ನೋಡಿ, ಒಬ್ಬ ತಮಿಳಿಯನ್ ಹುಡುಗ ಬೆಂಗಳೂರಿಗೆ ಬಂದು ಜೀವನ ಮಾಡಕ್ ಬಂದಾನೆ, ಏನೋ ಅಡ್ವೊಕೇಟ್ ಗಿಡ್ವೊಕೇಟ್ ಏನೋ ಮಾಡ್ಕೊಳ್ಳಿ, ನಮ್ಗೇನ್ ಸಮಸ್ಯೆ ಇಲ್ಲ. ಬಟ್ ಪ್ರಶ್ನೆ ಏನಪ್ಪ ಅಂತಂದ್ರೆ, ಆ ಅಡ್ವೊಕೇಟ್ ಈ ಕಾವೇರಿ ನೀರ್ ಕುಡ್ದು ತಮಿಳ್ನಾಡಿಂದ ಬಂದು ಕನ್ನಡಿಗರ ಮೇಲೆ ಸವಾರಿ ಮಾಡೋದಿದೆಯಲ್ಲ, ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಬಿಲ್ ಕೊಡಲಿಲ್ಲ, ಆಯಿಲ್ ಟೆಸ್ಟ್ ಮಾಡಿಲ್ಲ, ಅದು ಆಯಿಲ್ ವಿಷನೋ ನಮಗೂ ಗೊತ್ತಿಲ್ಲ, ಮೂರನೇದಾಗಿ ಪೊಲೀಸ್ ಅವರಿಗೆ ತಿಂಗಳು ತಿಂಗಳು ಲಂಚ ಕೊಟ್ಟು ಮೇಂಟೈನ್ ಮಾಡ್ತಾ ಇದ್ದೀನಿ ಅಂತಾನೆ. ಪ್ರಶ್ನೆ ಏನಪ್ಪ ಅಂತಂದ್ರೆ, ಈ ಮಟ್ಟಕ್ಕೆ ಕುಲುಗೆಟ್ಟು ಹೋಗಿದ್ಯಾ ಪೊಲೀಸ್ ವ್ಯವಸ್ಥೆ? ಈ ಮಟ್ಟಕ್ಕೆ ಒಬ್ಬ ಆರ್ಗ್ಯಾನಿಕ್ ಆಯಿಲ್ ಮಾರೋನು, ಈ ಮಟ್ಟಕ್ಕೆ ಮಿನಿಸ್ಟರ್ ಕೃಷ್ಣಾಭರೇಗೌಡ, ಇನ್ಸ್ಪೆಕ್ಟರ್ ಸದ್ಯ ಪೊಲೀಸ್ ಕಮಿಷನರ್ ದಯಾನಂದ ಒಬ್ಬನ ಹೇಳಿಲ್ಲ. ಯಾಕೆ ಅಂತಂದ್ರೆ, ದಯಾನಂದ್ ಲಂಚ ಇಸ್ಕೊಳಲ್ಲ ಸರ್, ಅದಕ್ಕೆ ಕೊಡಲ್ಲ ಅಂದ. ಸದ್ಯ ದಯಾನಂದ್ ನೀವು ಸೇಫು. ನೋಡಿ, ಆಯಿಲ್ ಕೊಡೋನು ಪೊಲೀಸ್ ಅವ್ರಿಗೆ ತಿಂಗಳು ತಿಂಗಳು ಮಾಮೂಲಿ ರೀತಿಯಲ್ಲಿ ಆ ಎಣ್ಣೆ ಕೊಡ್ತಾನಂತೆ ಪುಕ್ಸಟ್ಟೆ, ನಿಮ್ಮ ಪೊಲೀಸ್ ಅವ್ರಿಗೆ ಅಂತ ಅವನೇ ಹೇಳಿದ್ದು. ಈಗ ಇದನ್ನೆಲ್ಲ ಕೇಳಿದ್ದಕ್ಕೆ ನಾನು ಬೇಕಾದ್ರೆ ನಿನ್ ಮೇಲೆ FIR ಮಾಡಿಸ್ತೀನಿ ಅಂತಂದ ಅಲ್ಲಿ ಬಂದಿದ್ದಾನೆ. ನಾನು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಈ ವಿಚಾರನ ಲೈವ್ ಅಲ್ಲಿ ಹೇಳ್ತಾ ಈ ಲೈವ್ ಅನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನಾವ್ ಯಾರಿಗೂ ಜಗ್ಗಲ್ಲ. ಆಮೇಲೆ ನನಗೆ ಥ್ರೆಟಿನ್ ಮಾಡ್ತಾನೆ, ನಾನು ಸೆಕ್ಯೂರಿಟಿ ಕೊಟ್ಟಿಲ್ಲ ಅಂತ ಪೊಲೀಸರು ಕೇಳಿದ್ರೆ ನಿನಗೆ ಅನ್ನೋಲ್ಲ ಸೆಕ್ಯೂರಿಟಿ ಅಂತ. ಒಬ್ಬ ತಮಿಳಿಯನ್ನು ಒಬ್ಬ ಕನ್ನಡಿಗನಿಗೆ
ಹೋಗಲೆ ಬಾರಲೆ ಅಂದ್ರೆ ನಾವು ಕನ್ನಡಿಗರು ಇಲ್ಲಿ ಮೋಸ್ಟ್ಲಿ ತಮಿಳವರು ಚಪ್ಪಲಿ ಸಮ ಅಂತ ಅನ್ನಿಸ್ತಾ ಇದೆ. ಇಂಥವ್ರಿಗೆ ನಮ್ಮ ಅಸೋಸಿಯೇಷನ್ ಆಗಿರ್ಬೋದು ಅಥವಾ ಪೊಲೀಸರು ಆಗಿರ್ಬೋದು, ಇಂಥ ತಮಿಳಿಯನ್ಗೆ ದುರಾಂಕಾರ ಬೀಳೋ ತಮಿಳಿಯನ್ರಿಗೆ ನೀವುಗಳು ಸಪೋರ್ಟ್ ಮಾಡಿದ್ರೆ ನಿಜವಾಗ್ಲೂ ಕನ್ನಡ ದ್ರೋಹಿಗಳು ನೀವೆಲ್ಲ ಅಂತ ಹೇಳುತ್ತಾ ಪೊಲೀಸರು ಕ್ರಮ ಕೊಟ್ಟಿದ್ದೀರಿ. ಮುಂದಿನ ಬಗ್ಗೆ ಮಾತಾಡ್ತೀನಿ. ಥ್ಯಾಂಕ್ ಯು.